ಚಾಪೆಲಿ ಮೊಳ್ಕೊಂಡು ಮೈಯೆಲ್ಲ ನೋವು ಬಂದ್ಬಿಟ್ಟಿತ್ತು. ಆಸೆ ಇದ್ದಷ್ಟೇ ಕಾಲ್ ಚಾಚು ಅಂತ ಯಾವನ ಬಿಗ್ನಾಸಿ ಹೇಳಿದ್ದ. ಕಾಲ್ ಚಾಚದ ಕಡೆ ಎಲ್ಲ ಆಸೆಗೆ ಆಸ್ಕೊಳಿಂತ ಯಾರು ಹೇಳಿಲ್ವಲ್ಲಪ್ಪ ಶಿವನೇ. ಯಗರ್ಸ್ ವದ್ದ ಅಂದ್ರೆ ಆಸೆ ಪರ್ಮನೆಂಟ್ ಆಗಿ ಕಚ್ಕೊಂಡ್ಬಿಡ್ಬೇಕು. ಎಲ್ಲಿಂದ ತಂದೆ ಯಾಕೆ ಅಂತ ಕೇಳಿಸ್ತಾ ಇಲ್ಲ. ನಾನಿಲ್ಲ ಅಕ್ಕಿ ರಾಗಿ ತರಕ್ಕೆ ದುಡ್ಡಿಲ್ಲದೆ ಪದ್ರು ಕೊಡ್ತಾ ಇದ್ದೀನಿ. ನಿನಗೆ ಹೊಸ ಆಸೆ ಎಲ್ಲಿಂದ ತಂದೆ ಅಂದೆ? ನಿನ್ನೆ ಕೇಳ್ತಾ ಇರೋದು. ನಿನ್ನ ಅಹಂಕಾರಕ್ಕಿಷ್ಟು. ಇವತ್ತು ನಾವು ಈ ಸ್ಥಿತಿಗೆ ಬರೋದಕ್ಕೆ ಕಾರಣನೇ ಈ ನಿನ್ ತಿರ್ಕೇಶೋಕಿ. ಏನಾರ ಅಂದ್ಯಾ? ಎಕ್ಕುಟ್ಟೋಯ್ತೀಯ ಅಂದೆ. ಒಳ್ಕೊಂತೀನಪ್ಪ. ಎಷ್ಟು ಚೆನ್ನಾಗಿದೆ. ನಾನು ಹೇಳ್ತಾನೆ ಅವನೆ, ಏನು ಗೊತ್ತಿಲ್ಲದೆ ನನಗೆ ಬಿದ್ಕೋತಾ ಇದ್ಯಾ? ಎಲ್ಲಿಂದ ತಾನೆ ಈ ಆಸ್ತಿಗೆ ದುಡ್ಡೆಲ್ಲಿತ್ತು? ನಿಮ್ಮ ಮಾವ ಕೊಂದು ಕೊಟ್ಲು ಕೊಂಪು ಆಸ್ಗೆ ಅಂತ. ಆಸ್ಗೆ ತಂದ್ಕೊಡೋ ಯೋಗ್ಯತೆ ಇಲ್ಲ, ಪ್ರಶ್ನೆ ಕೇಳ್ತಾನೆ. ಎದ್ದೋಗಲೆ ವಿನುತಾ ಬಾಯಿಲಿ. ಏನು? ಒಂದ್ ನಿಮಿಷ ಬಾ, ಏನೋ ಕೇಳ್ಬೇಕು. ರೀ ಟೈಮ್ ಇಲ್ಲ, ಏನು ಅಂತ ಅಲ್ಲಿಂದಾನೆ ಹೇಳ್ರಿ. ಟ್ರಿಪ್ ಹೋಗ್ತಾ ಇದೆಯಲ್ಲ, ಎಲ್ಲಿವರೆಗೂ ಬಂತು ತಯಾರಿ? ಯಾವ ಟ್ರಿಪ್? ಯಾಕೆ ನಿನಗ್ ಗೊತ್ತಿಲ್ವಾ? ಒಂದ್ ವಾರ ಹೋಗ್ತಾ ಇದೆಯಂತೆ. ನನಗೆ ಗೊತ್ತೇ ಇಲ್ವಲ್ಲ, ಯಾವಾಗ ಹೋಗ್ತಾ ಇದೀಯ ವಿನುತ? ಅಪ್ಪ, ನಾನು ಅಮ್ಮ ಟ್ರಿಪ್ ಹೋಗೋಣ ಅಂತ ಮಾತಾಡ್ಕೋತಿದ್ವಿ, ಅದನ್ನೇ ಅತ್ತೆ ಹೇಳಿದ್ದು. ಮನೆಯಿಂದ ಟ್ರಿಪ್? ನನಗೆ ಗೊತ್ತಿಲ್ಲಪ್ಪ, ನಾನ್ ಕೇಳಿದ್ದು ಆಫೀಸ್ ಟ್ರಿಪ್. ಆಫೀಸ್ ಟ್ರಿಪ್? ಈ ಮನೆಯಲ್ಲಿ ಏನು ಹೊಸ ಹೊಸ ವಿಷಯ ನಡೀತಾ ಇದೆಯಲ್ಲ. ಅಪ್ಪ, ಅತ್ತೆ ತಮಾಷೆ ಮಾಡ್ತಿದಾರಪ್ಪ. ಹಾಗೇನಿಲ್ಲ, ನೀವು ಹೋಗಿ ನಾನು ಅತ್ತೆ ಹತ್ರ ಮಾತಾಡ್ತೀನಿ. ನಿಮ್ ಬಾಯ್ ಮುಚ್ಕೊಂಡು ಇರಕ್ಕಾಗಲ್ಲ, ಇನ್ನು ನಿಮ್ ಕಿರಿಕ್ ಬುದ್ಧಿ ತೋರಿಸ್ತೀರಾ? ಅಲ್ಲ, ಹತ್ರ ಕರೆದೆ ತಾನೇ ನೀನ್ ಒಬ್ಬಳನೆ ಕೇಳೋಣ ಅಂತ. ನೀನ್ ಬರ್ಲಿಲ್ಲ, ನಾನ್ ಜೋರ ಕೇಳ್ದೆ. ಯಾರ ತಪ್ಪು? ನಮ್ದೇ ಅಮ್ಮ ತಪ್ಪು. ನಿಮ್ಮಂತ ಹುಳಿ ಇಂಡೋ ಹಿಂಸನ ಮನೇಲಿ ಇಟ್ಕೊಂಡು ಕೂತಿದೀವಲ್ಲ, ನಮ್ದೇ ತಪ್ಪು. ನಿಮ್ಮೇಲಾದ್ರೂ ನೀವಾಯ್ತು, ನಿಮ್ ವಿಷಯ ಆಯ್ತು ಅಂತ ಸುಮ್ಮನೆ ಇದ್ಬಿಡಿ, ಬಾಲ ಬಿಚ್ಚೋಕ್ ಬರ್ಬೇಡಿ. ಆಯ್ತಮ್ಮ, ಬಾಲ ಮುದ್ರಕೊಂಡೇ ಇರ್ತೀನಿ. ಅದ್ ಸರಿ, ಪ್ರತಾಪ್ ಜೊತೆ ಟ್ರಿಪ್ ಹೋಗೋ ವಿಷಯ ಎಲ್ಲಿಗ್ ಬಂತು? ನಿಮಗ್ ಯಾಕ್ರಿ ಆ ವಿಷಯ? ಬಾಯ್ ಮುಚ್ಕೊಂಡಿರಿ, ಹೇಳ್ತಿದ್ದೀನಿ. ಅಕ್ಕನ ಮದ್ವೆ ನೆಪ ಇಟ್ಕೊಂಡು ನಮ್ಮ ಮನೇಲೆ ಬಂದು ಜಾಂಡ ಉರ್ಕೊಂಡು ಕೂತಿದ್ದೀರಾ? ಆಗಾಗ ನಿಮ್ಮ ಮನೆ ನಿಮ್ ಗಂಡ ಅಂತ ವಿಚಾರಿಸ್ಕೊಳ್ಳೋದನ್ನ ನೋಡಿ. ನೀವೆಲ್ಲೋ ಸತ್ ಹೋಗಿದ್ದೀರಾ ಅಂತ ನಿಮ್ ಗಂಡ ಬೇರೆ ಮದ್ವೆ ಮಾಡ್ಕೊಂಡ್ಬಿಟ್ರೆ ಕಷ್ಟ. ಎಲ್ಲ ಕುದುರೆ ಲಗಾಮು ನನ್ ಕೈಲೇ ಇದೆ. ಯಾವ ಕುದುರೆ ಯಾವ ಕಡೆ ಓಡಿಸ್ಬೇಕು ನನಗೆ ಗೊತ್ತು. ಮಾವ, ಮನೆಯಿಂದ ಹೊರಡ್ಬೇಕಾದ್ರೆ ಅಮ್ಮ ನಂಗೊಂದು ಪುಟ್ಟ ಗಣೇಶ ವಿಗ್ರಹ ಕೊಟ್ಟು ಕಳಿಸಿದ್ರು. ಸಾವಿತ್ರಿ, ಇತ್ತಗೊಮ್ಮ, ಇದನ್ನ ನಮ್ಮ ಅತ್ತೆ ನನಗೆ ಕೊಟ್ಟಿದ್ದು, ಅಂದ್ರೆ ನಿಮ್ಮ ಅಪ್ಪನ ಅಮ್ಮ ಕೊಟ್ಟಿದ್ದು. ಇದನ್ನ ನಿನ್ನ ಹತ್ರನೇ ಇಟ್ಕೋ, ಕಷ್ಟ ಕಾಲದಲ್ಲಿ ಅದು ನಿನ್ನ ಕಾಪಾಡುತ್ತೆ, ನಿಂಗೆ ಒಳ್ಳೇದಾಗತ್ತೆ. ನಮ್ಮ ಹಿರಿಯರೆಲ್ಲ ಅದೇ ದೇವ್ರನ್ನೇ ಪೂಜೆ ಮಾಡ್ಕೊಂಡು ಬಂದಿದ್ದು. ಎಲ್ಲೋ ಕಾಣಿಸ್ತಾ ಇಲ್ಲ ಮಾವ. ತಂದಿದ್ದೀರವ? ಎಲ್ಲರೂ ಮಡಗಿದ್ದ? ಹ್ಞೂ ಮಾವ, ಇದೇ ಗಂಟಲ್ಲೇ ಇತ್ತು. ಈಗ ಕಾಣಿಸ್ತಾ ಇಲ್ಲ. ಅಲ್ಲವ, ನಿನ್ನೆ ಮಡಗಿದ್ದು ಇವತ್ತು ಕಾಣಿಸ್ಲಿಲ್ಲ ಅಂದ್ರೆ ಅರ್ಥ ಏನವ?
ಎಲ್ಲಿಂದ ತಾನೆ ಇದು ಆಸ್ತಿಗೆ? ದುಡ್ಡೆಲ್ಲಿತ್ತು? ನಿಮ್ಮ ಮಾವ ಕೊಂದು ಕೊಟ್ಲು, ಕೊಂದು ಹಾಸಿಗೆ ಅಂತ. ಹಾಸಿಗೆ ತಂದ್ಕೊಡೋ ಯೋಗ್ಯತೆ ಇಲ್ಲ, ಪ್ರಶ್ನೆ ಕೇಳ್ತಾನೆ, ಎದ್ದೋಗಲೆ. ಏ ಯಮುನಾ, ಇವತ್ತು ಸತ್ಯ ಏನು ಅಂತ ನಂತ ಹೇಳಿದ್ರೆ ಬದಿಕೋತ್ಯ, ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಏನು ಹೆದರ್ಸ್ತಾ ಇದೀಯಾ? ಹೇಳಕ್ಕಿಲ್ಲ, ಏನ್ ಮಾಡ್ತೀಯಾ? ಓಡಿತೀಯಾ? ಓಡಿ ನೋಡೋಣ, ಓಡಿ ಓಡಿ ಓಡಿ. ನನಗೆ ಗೊತ್ತು ಕಣವೇ, ನಿನಗೆ ಆಸೆ ತರ ದುಡ್ಡು ಎಲ್ಲಿಂದ ಸಿಕ್ತು ಅಂತ? ಗಣೇಶನ್ ವಿಗ್ರಹ ಮಾರ್ತಾನೆ ಅನ್ಯಾಯವಾಗಿ, ಆ ಮಗಿನ ಗಣೇಶನ್ ವಿಗ್ರಹ ಮಾರ್ಬಿಟ್ಟು ಆಸೆ ತಂದಲ್ಲ ನೀನು. ಈ ಮಗಿನ ಯಾಕೆ ಅನ್ಯಾಯ ಗಂಟ ಇದೆಯಾ? ನೀನ್ ಮಾಡಿ ಸರಿಯೇನೇ? ನೀನು ನೀನ್ ಯಾವತ್ತ ನನ್ನ ಮೇಲೆ ಕೈ ಮಾಡಿದ್ಯಾ? ಇವತ್ ನೋಡು, ದೊಡ್ಡ ಎತ್ಕೊಂಡು ಇಟ್ಕೊಂಡಿದ್ಯಾ? ಇದೆಲ್ಲ ಈ ಅನಿಷ್ಟ ಗ್ರಹಚಾರಕಲ್ಲ. ಅದಕ್ಕೆ ಆ ಹೆಣ್ಮಗ ಏನಮ್ಮ ಮಾಡ್ತಿದೆ? ನೀನ್ ಮಾಡಿ ಸರಿನಾ? ವಿಗ್ರಹ ಮಾರ್ಬಿಟ್ಟು ಆಸೆ ತಂದಿದ್ಯಲ್ಲ, ನೀನು ಒಂದ್ ಮನ್ಸಿನ ನೀನು. ಗುಡ್ ಮಾರ್ನಿಂಗ್ ಮೇಡಮ್. ಡಿಸೆಂಬರ್ 21 ಪ್ರಳಯ ಆಗತ್ತೆ ಅಂತ ಹೇಳಿದ್ರು, ಆಗ್ಲಿಲ್ಲ. ನೀನ್ ಹೋಗೋ ಸ್ಪೀಡ್ ನೋಡಿದ್ರೆ ಈಗ್ಲೇ ಪ್ರಳಯ ಆಗೋ ಹಾಗಿದೆ. ಮೇಡಮ್ ಪ್ಲೀಸ್, ನಾನು ಸ್ವಲ್ಪ ಬಾಸ್ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು. ಯಾವ ಬಾಸ್? ಮೇಡಮ್ಮ ಪ್ರತಾಪ್ ಸರ್. ಪ್ರತಾಪ್ ಸರ್ ಪ್ಲೀಸ್ ಹೋಗು, ನಿನ್ಗೋಸ್ಕರನೇ ಕಾಯ್ತಾ ಇದ್ದಾರೆ. ನಿಮ್ಗೊಂದು ಬ್ಯಾಡ್ ನ್ಯೂಸ್ ಇದೆ. ಬಿಸ್ನೆಸ್ ಟ್ರಿಪ್ಗೆ ನಾನು ನಿಮ್ಮ ಜೊತೆಗೆ ಬರೋಕ್ಕಾಗ್ತಿಲ್ಲ. ಮನೇಲಿ ಒಪ್ಸಕ್ಕೆ ತುಂಬ ಪ್ರಯತ್ನ ಮಾಡಿದೆ, ಆದರೆ ಮನೇಲಿ ಒಪ್ಕೋತಿಲ್ಲ. ಐ ಆಮ್ ಸಾರಿ. ನಾನು ಗೊತ್ತು ನಿಮಗೆ ಬೇಜಾರಾಗಿದೆ ಅಂತ. ಐ ಆಮ್ ಸಾರಿ ಪ್ರತಾಪ್, ಮಾತಾಡಿ ಪ್ರತಾಪ್ ಪ್ಲೀಸ್. ಬಿಸ್ನೆಸ್ ಟ್ರಿಪ್ ಎಲ್ಲಿಗೆ? ಅದು ನೀವು ಅಂತ ಗೊತ್ತಿರಲಿಲ್ಲ, ಪ್ರತಾಪ್ ಸರ್ ಅಂದ್ಕೊಂಡು. ನನ್ನ ಮಗ ಜೊತೆನಲ್ಲೇ ನೀನ್ ಟ್ರಿಪ್ ಹೋಗ್ಬೇಕಾ? ಎಲ್ಲಿಗೆ? ಹೊಸ ಪ್ರಾಜೆಕ್ಟ್ ಅಂತೆ, ಎಕ್ಸಿಕ್ಯೂಷನ್ ಮಾಡ್ಬೇಕು ಅಂತ ಸರ್ ಹೇಳಿದ್ರು. ಶಟ್ ಅಪ್. ಹೊಸ ಪ್ರಾಜೆಕ್ಟ್ ಅಂತೆ, ಹಳೆ ಪ್ರಾಜೆಕ್ಟ್ ಗಳ ಸ್ಥಿತಿ ಏನಾಗಿದೆ ಅಂತ ಒಂದ್ಸಲ ನೋಡು. ಎಲ್ಲಾ ಕಡೆಯಿಂದನೂ ಕಂಪ್ಲೇಂಟ್ಸ್ ಬರ್ತಾ ಇದೆ. ತಿಂಗಳಿಗೆ 10 ದಿನ ರಜೆ ತಗೊಂಡಿದ್ಯಾ? ಮೇಡಮ್ ಅದು ಮದುವೆ ಅಂತ. ಶಟ್ ಅಪ್ ಅಂದೆ. ಮದುವೆ ಅಂತೆ ಮದುವೆ, ಮದುವೆ ಮಾಡ್ಕೊಂಡು ಇದ್ಬಿಡ್ಬೇಕಾಗಿತ್ತು. ಕೆಲ್ಸಕ್ಕೆ ಬರ್ತೀಯ? ಮಾಡೋ ಕೆಲ್ಸದ ಮೇಲೆ ಶ್ರದ್ಧೆ ಇಲ್ಲ, ಕೆಲ್ಸ ಕೊಟ್ಟವ್ರ ಮೇಲೆ ಮರ್ಯಾದೆ ಇಲ್ಲ, ತಗೊಳ್ಳೋ ಸಂಬಳಕ್ಕೆ ನ್ಯಾಯ ಇಲ್ಲ. ಇದು ನಿನ್ನ ಕ್ವಾಲಿಫಿಕೇಶನ್ಸ್. ನಿನ್ನಿಂದಾಗಿ 2 ಪ್ರಾಜೆಕ್ಟ್ ರಿಜೆಕ್ಟ್ ಆಗಿದೆ. ಯಾರು ಕೊಡ್ತಾರೆ ಲಾಸ್ ಆಗಿರೋ ಹಣ? ನೋಡಿ ಫೈಲ್ನ. ಮೇಡಮ್ ಇದು ನಾನು ನೋಡ್ಕೋತಿರ್ಲಿಲ್ಲ, ಸ್ವಾತಿ ಮೇಡಮ್ ನೋಡ್ಕೋ. ನೀನ್ ಯಾಕೆ ಕೊಡ್ತೀಯ ಕೆಲ್ಸಕ್ಕೆ? ಬೇರೆಯವ್ರ ಮೇಲೆ ತಪ್ಪು ಹೊಸದಕ್ಕ? ಗೆಟ್ ಔಟ್, ಗೆಟ್ ಔಟ್ ಅಂದೆ. ಸಾವಿತ್ರಿ, ಇಲ್ಲೇ ಹೆಂಡತಿ, ನೀವು ತಿರುಗು ನೋಡೋದಿಲ್ಲ, ಮಾತಾಡ್ಸೋದು ಇಲ್ಲ,
ನನ್ ಮೇಲೆ ಕೋಪನಾ? ಓಹೋ ನಾಚಿಕೆ. ಲೇ ಎಂಟಿ, ರೀ ಎಂಟಿ ಪ್ಲೀಸ್ ತಿರುಗಿ ನೋಡ್ರಿ. ಮದ್ವೆ ಆಗ್ಬಿಟ್ಟು ಈ ಶೆಡ್ಡಿ ಕರ್ಕೊಂಬಂದ್ಬಿಟ್ಟ ನನ್ ಗಂಡ ಅಂತ ಬೇಜಾರಾ? ನೀವ್ ಈ ಪ್ರಶ್ನೆ ಕೇಳ್ಬೋದಾ ನನ್ನನ್ನ? ಸಾರಿ ಪ್ಲೀಸ್. ನನ್ ಪ್ರೀತಿ ಹುಡುಗಿ ಅಲ್ವಾ ನೀನು, ಅಳ್ಬಾರ್ದು. ಒಂದೊಂದು ಹನಿನೂ ಕೋಟಿ ಕೋಟಿ ಬೆಲೆ ಬಾಳುತ್ತೆ. ಯಾವತ್ತೂ ಕಣ್ಣೀರು ಹಾಕ್ಸಲ್ಲ ಅಂತ ಮಾತು ಕೊಟ್ಟು ಮದುವೆ ಆಗಿದ್ದೀನಿ. ನನ್ನ ಮಾತು ಮುರಿತೀಯ ನೀನು? ಏನಾಯ್ತು ವಿಷಯ ಹೇಳಿದ್ರೆ ತಾಯಿ ಮಗನಿಗೂ ತಂದಿಟ್ಟಂಗಾಗತ್ತೆ ಅಂತ ಯೋಚನೆ ಮಾಡ್ತಿದ್ಯಾ? ನನಗೆ ಗೊತ್ತು ನೀನು ಯಾಕೆ ಕಳ್ತಿದ್ಯಾ ಅಂತ. ನಿಮಗೆ ಗೊತ್ತಾಯ್ತು, ಮಾವ ಹೇಳಿದ್ರ ದುಡ್ಡೆಲ್ಲಿತ್ತು, ಇದು ಯಾವ ಪ್ರಶ್ನೆನೂ ಬೇಡ. ಅಳೋ ಮುಖದಲ್ಲಿ ನಗು ನೋಡ್ಬೇಕಾಗಿತ್ತು, ನೋಡ್ದೆ. ನೀ ನಗೋದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಸಾವಿತ್ರಿ. ಎಷ್ಟು ಒಳ್ಳೆಯವರು ಸತ್ಯ, ತುಂಬಾ ಥ್ಯಾಂಕ್ಸ್. ನನಗೋಸ್ಕರ ಇನ್ನೊಂದು ಕೆಲಸ ಮಾಡ್ತೀಯ? ನಮ್ಮವ್ವ ಮಾಡಿದ ತಪ್ಪಿಗೆ ನಾನ್ ಸಾರಿ ಕೇಳ್ತೀನಿ. ನನ್ ಮುಖ ನೋಡ್ಕೊಂಡು ನಮ್ಮ ಅವ್ವನ್ ಸಮಿಸ್ಬಿಡು. ನಮ್ಮ ಅವ್ವನ ಮೇಲೆ ಕೋಪ ಮಾಡ್ಕೊಂಬೇಡ. ಪ್ರತಾಪ್, ನಾನು ಈಗಲೇ ನಿಮ್ಮನ್ನು ಮೀಟ್ ಮಾಡಬೇಕು. ಏನು ವಿಷಯ? ಮಾತಾಡಬೇಕು ಈಗಲೇ. ವಿನುತಾ, ನಾನೊಂದು ಅರ್ಜೆಂಟ್ ಮೀಟಿಂಗಲ್ಲಿದ್ದೀನಿ. ಅದೇನಾದರೂ ಪರವಾಗಿಲ್ಲ, ನಾನು ಈಗಲೇ ಅರ್ಜೆಂಟಾಗಿ ನಿಮ್ಮ ಹತ್ರ ಮಾತಾಡಬೇಕು. ಇದೇನು ವಿನುತಾ, ಚಿಕ್ಕ ಮಕ್ಕಳ ಥರ ಆಟ ಮಾಡ್ತಾ ಇದೆಯಾ? ಪ್ರತಾಪ್, ನೀವಿಗೆ ಸಿಗ್ತಿರೋ ಇಲ್ವೋ? ಓಕೆ ಸರಿ, ಆ ದೇವಸ್ಥಾನದ ಹತ್ರ ಬಂದ್ಬಿಡು, ನನಗೂ ಇಲ್ಲಿಂದ ಹತ್ರ ಆಗುತ್ತೆ. ಯಾವ ದೇವಸ್ಥಾನ? ನಾನು ನಿನಗೆ ಪ್ರಪೋಸ್ ಮಾಡಿದ್ನಲ್ಲ, ಆ ದೇವಸ್ಥಾನ. ಸರಿ, ನಾನು ಈಗಲೇ ಬರ್ತೀನಿ. ಓಕೆ. ವೆರಿ ಗುಡ್. ಆ ಪ್ರಾಜೆಕ್ಟ್ನೆಲ್ಲ ಅವಳೇ ಹಾಳು ಮಾಡಿದಳೆ ಅಂತ ಅವಳಿಗೆ ಅನ್ಸಿರ್ಬೇಕು. ಪರವಾಗಿಲ್ಲ, ಕೊಟ್ಟಿರೋ ಕೆಲಸನ ಚೆನ್ನಾಗೇ ಮಾಡಿದ್ಯಾ. ವಿನುತಾ ಕೊಟ್ಕೊಂಡಿರೋ ಪಾಸ್ವರ್ಡ್ನ ಅವಳಿಗೆ ಗೊತ್ತಿಲ್ಲದಿರೋ ಹಾಗೆ ನಾನು ತಿಳ್ಕೊಂಡಿದ್ದೆ. ಅವಳು ಇಲ್ಲದೆ ಇರೋ ಟೈಮಲ್ಲಿ ಅವಳೇ ಹಾಳು ಮಾಡಿರೋ ರೀತಿ ಅದರಲ್ಲಿರೋ ರೆಕಾರ್ಡ್ಸ್ನೆಲ್ಲ ಹಾಳು ಮಾಡಿಬಿಟ್ಟೆ. ನೀವು ಹೇಳಿರೋ ಕೆಲಸನ ಮಾಡಿ ಮುಗಿಸ್ದೆ. ಗುಡ್. ಈಗ ಇನ್ನೊಂದು ಪ್ರಾಜೆಕ್ಟ್ನ ನೀನೇ ನಿನ್ನ ಕೈಯಾರ ಹಾಳು ಮಾಡಬೇಕು, ಆದರೆ ಅದನ್ನ ಅವಳು ಮಾಡಿದಳೆ ಅಂತಲೇ ಅವಳಿಗೆ ಅನ್ನಿಸ್ಬೇಕು. ಯಾವ ಪ್ರಾಜೆಕ್ಟ್? ಇಷ್ಟ ನೋಡು, ಪಿಂಕು, ಮಿಕ್ಸ್ಡ್ ಕಲರು, ಆರೆಂಜು, ಸೆಲೆಕ್ಟ್ ಮಾಡಿ ಯಾವ್ದಾರು. ನನ್ನನ್ನು ಯಾಕೆ ಹೇಳ್ತಾ ಇದ್ದೀರಾ? ಇರ್ಲಿ ಹೇಳು, ಯಾವ ಚೆನ್ನಾಗಿದೆ? ಪಿಂಕು. ಪಿಂಕಾ? ತಗೋ ಉಟ್ಕೋ. ಏನ್ ತಲೆಗೆಲೆ ಕೆಟ್ಟಿದ್ಯಾ ಇಲ್ಲ ತಿಂದಿದ್ ಜಾಸ್ತಿ ಆಗಿದ್ಯಾ? ನನ್ನ
ತಲೆ ಸರಿಯಾಗೇ ಇದೆ. ನಿನ್ನ ಬುದ್ಧಿ ಕಮ್ಮಿ ಆಗಿದೆ. ಕಮ್ಮಿ ಆಗಿದ್ರೆ ಪರವಾಗಿಲ್ಲ. ಆದ್ರೆ ಗಂಡು ಮಗನಾಗಿ ಹುಟ್ಟಿ ಹೆಣ್ಣು ಹುಡುಗಿ ತರ ಬಾಳ್ತಾಗಿಲ್ಲ ಅದು ನನಗೆ ಬೇಜಾರು. ನೋಡಿ ಬಾಯಿ ಮುಚ್ಚಿಕೊಂಡು ನಿಮ್ಮ ಪಾಡಿಗೆ ನೀವಿದ್ರೆ ಸರಿ. ತಿಕ್ಲು ತಿಕ್ಲಂಗೆ ಆಡಿದ್ರೆ ಚೆನ್ನಾಗಿರಲ್ಲ. ಇವಾಗ ಏನಾಯ್ತು ಅಂತ ಹಿಂಗೆ ಮಾತಾಡ್ತಾ ಇದ್ದೀರಾ? ಹಾ ಕೇಳು ಹೇಳ್ತೀನಿ. ಅಣ್ಣನಾದವನ್ಗೆ ತಂಗಿರ ಮೇಲೆ ಒಂದು ಕಣ್ಣಿರ್ಬೇಕು. ಅವ್ರು ತಪ್ಪು ಹೆಜ್ಜೆ ಇಟ್ರೆ ಬುದ್ಧಿ ಹೇಳ್ಬೇಕು. ಆ ನಿನ್ ತಂಗಿ ಏನ್ ಆಟ ಕಟ್ತಾಳೆ ಗೊತ್ತಾ? ಎಷ್ಟು ನಾಟಕ ಮಾಡ್ತಾಳೆ ಗೊತ್ತಾ? ಏನಾದ್ರೂ ಗೊತ್ತಿದೆಯಾ ನಿನಗೆ? ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ? ವಿನೂತನ್ ಬಗ್ಗೆನಾ? ಹಾ ಅವಳೆ ಆ ನವರಂಗಿ ಇತ್ತೀಚಿಗಳು ಅವಳ ಬಾಸ್ ಅಂದ್ರೆ ನೀನು ಬಾಮೈದ ಪ್ರತಾಪ್ ಅವನ ಜೊತೆ ತಿರುಗಾಡ್ತಾ ಇದ್ದಾಳೆ ಗೊತ್ತಾ ನಿನಗೆ? ಗೊತ್ತು. ಆಫೀಸ್ಗಿಂತ ಹೊರಗಡೆ ಸುತ್ತಾಡದೆ ಜಾಸ್ತಿ ಆಗಿದೆ ಗೊತ್ತಾ ನಿಂಗೆ? ನೋಡಿದೀನಿ ಒಂದ್ಸಲ ಅವತ್ತು ಸಾವಿತ್ರಿ ಪ್ರಸ್ಥದಲ್ಲಿ ಇಬ್ರು ಕೈ ಕೈ ಹಿಡ್ಕೊಂಡು ರೊಮ್ಯಾಂಟಿಕ್ ಆಗಿ ಡ್ಯಾನ್ಸ್ ಮಾಡ್ತಿದ್ರು ನೋಡಿದ್ಯಾ? ಗೊತ್ತು ನೋಡಿದೀನಿ. ನೋಡ್ದೆ? ಏನ್ ಮಾಡ್ದೆ? ಏನು ಮಾಡ್ಲಿಲ್ಲ. ಅದಕ್ಕೆ ಈ ಸೀರೆ ತಂದಿದ್ದು. ಏನ್ ಮಾಡಕ್ಕಾಗುತ್ತೆ? ಬುದ್ಧಿ ಹೇಳ್ದೆ ಕೇಳಿಲ್ಲ. ನಮ್ಮಮ್ಮ ಅವಳನ್ನ ಮುದ್ದು ಮಾಡಿ ಬೆಳೆಸಿದಾರೆ. ನಾನೇನಾದ್ರೂ ಮಾತಾಡಿದ್ರೆ ಮತ್ತೆ ತಿರುಗಿ ಮಾತಾಡ್ತಾಳೆ. ರಾಸ್ಕಲ್. ಸ್ವಲ್ಪ ದಿವಸದಲ್ಲೇ ಆಫೀಸ್ ಟ್ರಿಪ್ ಅಂತ ಟ್ರಿಪ್ ಹೋಗ್ತಾ ಇದಾರೆ ಇಬ್ರೇ, ಬೇರೆ ಯಾರು ಇಲ್ಲ. ಅರ್ಥ ಮಾಡ್ಕೋ, ಏಳು ಹಗಲು ಏಳು ರಾತ್ರಿ, ಮದ್ವೆಗೆ ಮುಂಚೆನೆ ಹನಿಮೂನ್. ನಿಮಗೆ ಯಾರು ಹೇಳಿದ ಹಾಗಂತ? ನನಗೆ ಯಾರು ಹೇಳಿದ್ರೆ ನಿನಗೇನು? ನೀನು ಅವಳಿಗೇನ್ ಹೇಳಬೇಕು ಅದನ್ನ ಯೋಚನೆ ಮಾಡು. ನೀನ್ ಮಾಡ ಹುಟ್ಟ ತಂಗಿ ಪ್ರತಾಪ್ ಜೊತೆಲಿ ಒಂಟಿಯಾಗಿ. ಅಯ್ಯಪ್ಪ, ಯಾವುದಕ್ಕೂ ಈ ಸೀರೆ ಇಲ್ಲೇ ಬಿಟ್ಟು ಹೋಗಿರ್ತೀನಿ. ನಿನ್ ಪತಿದೇವ್ರನ್ನ ಬಿಟ್ಟು ನೀನ್ ಎಲ್ಲೂ ಹೋಗೇ ಇಲ್ಲ ಅನ್ಸುತ್ತೆ. ಅಳಿಯಂದ್ರು ಕೆಲ್ಸಕ್ಕೆ ಹೋಗೇ ಇಲ್ವೇನೋ. ಅಲ್ಲೆಲ್ಲರೂ ಚೆನ್ನಾಗಿದ್ದಾರಮ್ಮ. ಅಯ್ಯೋ ನಮ್ ವಿಷಯ ಬಿಡೆ, ನಮ್ಗೆಲ್ಲ ದಿನಾ ನಿಂದೇ ಯೋಚನೆ. ಮೂರೊತ್ತು ಕೂತ್ಕೊಂಡು ನಿನ್ನ ಅಳಿಯಂದ್ರ ಬಗ್ಗೆನೇ ನಾವು ಮಾತಾಡ್ತಾ ಇರ್ತೀವಿ. ಅಯ್ಯೋ ನಾನು ಫೋನ್ ಮಾಡಿದ ವಿಷಯನೇ ಮರ್ತು ಬಿಟ್ಟೆ ನೋಡು. ನಾಳೆ ನಿಮ್ಮನೆ ಹತ್ರ ಇರೋವ್ರೆ ನನ್ನನ್ನ ಸತ್ಯನಾರಾಯಣ ಪೂಜೆ ಕರೆದಿದ್ದಾರೆ. ಆ ಪೂಜೆ ಮುಗಿಸ್ಕೊಂಡು ನಿಮ್ಮ ಮನೆಗೆ ಬರೋಣ ಅಂತ ಇದ್ದೀನಿ. ನಮ್ಮನೆಗ? ಹಾ, ಅಲ್ಲಿ ತನಕ ಬರ್ತೀನಲ್ಲೇ. ಹಾಗೆ ನಿಮ್ಮನೆಗೂ ಬಂದು ನಿನ್ನ ಅಳಿಯಂದ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ. ಆದ್ರೆ ಅದು ನಮ್ಮನೆಗೆ ಬರ್ತೀರಾ? ಯಾಕಮ್ಮ ಬರ್ಬಾರ್ದಾ? ಅಯ್ಯಯ್ಯೋ ಹಾಗೇನಿಲ್ಲಮ್ಮ, ಅದು ಯಾಕೆ ಅದು ಇದು ಅಂತ ರಾಗ ಹಿಡಿತಾ ಇದೆಯಾ? ಓ, ನಾನು ಬಂದ್ರೆ ನಿನಗೂ ನಿನ್ ಗಂಡನಿಗೂ ಡಿಸ್ಟರ್ಬ್ ಆಗತ್ತೆ ಅಂತನಾ? ಯೋಚನೆ ಮಾಡ್ಬೇಡ ಕಣೆ, ಬೇಗ ಬಂದು ಬೇಗ ಹೊರಟ್ಬಿಡ್ತೀನಿ. ಚೇಚೆ, ಸರಿ ನೀ ಹೊರಡೋ ಮುಂಚೆ ಒಂದು ಫೋನ್ ಮಾಡ್ಬಿಟ್ಟು ಬಾ. ಹಾಂ ಅಮ್ಮ, ಅತ್ತೆ ಕರಿತಿದ್ದಾರೆ, ನಾನು ಹೋಗ್ಬೇಕು. ನಾನು ಹಿಂಗೆ ಆಮೇಲೆ ಮಾಡ್ತೀನಿ.